next level ही conduct करते हैं, after the undergraduate level ही conduct करते हैं। आगे the success of school education इन लोगों को higher education के entry जास्ती आता है इधर, बरवार शिक्षणली higher education के जास्ती demand आगे आता है, because of the success of the primary education system. So आ कारण के higher educationally, undergraduate educationally याव तरह का बदलाव ने देखो, याव तरह का बंदो ಇವತ್ತು ನಮ್ಮ ಸರ್ಕಾರ ಚರ್ಚೆ ಮಾಡುವ ಸ್ಕಿಲ್ ಡೆವಲಪ್ಮೆಂಟ್ ನ ಹಿನ್ನೆಲೆಯಲ್ಲಿ ಈ ಅಂಡರ್ ಗ್ರಾಜುಯೇಟ್ ಪ್ರೋಗ್ರಾಮ್ಸ್ ಅನ್ನು ಹೇಗೆ ಸ್ಟ್ರೆಂಥನ್ ಮಾಡಬಹುದು, ಆ ಕಾರಣಕ್ಕೆ ಈ ಒಂದು ವಿಚಾರ ಸಂಕಿರಣ ಆರ್ಗನೈಸ್ ಮಾಡಿದ್ದೇವೆ. ಈಗಲೇ ಯುಜಿಸಿ ಸಿಬಿಸಿಎಸ್ ಸಿಸ್ಟಮ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ, ಕ್ರೆಡಿಟ್ ಬೇಸ್ಡ್ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಬಗ್ಗೆ ಚರ್ಚೆ ಆಗ್ತಾ ಇದೆ. ಸುಮಾರು ವಿಶ್ವವಿದ್ಯಾಲಯಗಳಲ್ಲಿ ಅದನ್ನು ಇಂಪ್ಲಿಮೆಂಟ್ ಈಗಲೇ ಮಾಡಿ ಆಗಿ ಸಮಸ್ಯೆ ಏನು ಹೋಗ್ತಾ ಇದೆ ಅಂದ್ರೆ ಈ ಸಿಬಿಸಿಎಸ್ ಅಲ್ಲಿ ಏನೇನು ಆಪ್ಷನ್ಸ್ ನಾವು ಕೊಡ್ಬೇಕಾಗ್ತದೆ, ಅದನ್ನು ಯಾವ ರೀತಿಯಲ್ಲಿ ಇನ್ನೂ ಕ್ರಿಯೇಟಿವ್ ಮಾಡಬಹುದು, ಆ ಚರ್ಚೆ ಈ ಕಾನ್ಫರೆನ್ಸ್ ಅಲ್ಲಿ ಆಗ್ಬಹುದು. ಆ ಕಾರಣಕ್ಕೆ ಅಂಡರ್ ಗ್ರಾಜುಯೇಟ್ ಎಜುಕೇಶನ್ ಅಲ್ಲಿ ಬರಬೇಕಾದ ಒಂದು ಮೂಲಭೂತ ಬದಲಾವಣೆಗೆ ಈ ಕಾನ್ಫರೆನ್ಸ್ ಒಂದು ಫೌಂಡೇಶನ್ ಇಡಬಹುದು ಅಂತ ನಮ್ಗೆ ಅನಿಸುತ್ತೆ. ಇದು ದೇಶದ ಎಲ್ಲ ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳನ್ನ ಉಚ್ಚತ ಶಿಕ್ಷಣ ಮೂಲಕ ಎಲ್ಲ ಸಂಸ್ಥೆಗಳನ್ನ ನ್ಯಾಕ್ ಮೌಲ್ಯೀಕರಣಕ್ಕೆ ಒಳಪಡಿಸಬೇಕು ಅಂತ ಯೋಜಿಸಿ ಈ 2013 ಅಲ್ಲಿ ಒಂದು ಅಭಿಯಾನವನ್ನು ಮಾಡಿಕೊಂಡಿದೆ. ಈ ಅಂಡರ್ ಗ್ರಾಜುಯೇಟ್ ಏನು ಕೋರ್ಸಸ್ ಗಳಿದೆ ಮತ್ತು ಈ ಕಾಲೇಜುಗಳು ಏನು ಅಂಡರ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಇದ್ದಾರೆ, ಇವರನ್ನ ಒಂದು ಹೊಸ ಚೈತನ್ಯದ ಈಗ ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಪ್ರೊಫೆಸರ್ ಶಾಸ್ತ್ರಿ ಅವರು ಹೇಳಿದ್ರು, ಅದೇ ತರ ಈ ಎಲ್ಲ ಮಕ್ಕಳ ಒಂದು ಬಗ್ಗೆ ಹೇಗೆ ನಾವು ಸುಧಾರಣೆ ಮಾಡುವುದು ಬಹುದು ಎನ್ನುವುದ ಬಗ್ಗೆ ಇದರಲ್ಲಿ ಚರ್ಚೆ ಮಾಡ್ತಾರೆ.